ಆಹೋರಾತ್ರ ಅವ್ರಿಗೆ ನಮಸ್ಕಾರ. ಬಾಳೆ ಗಿಡದ ಕೆಳಗಡೆ ಎರಡು ಯಾಕೆ ಬಂತು ಅಂತ ಕೇಳಿದ್ರಿ. ನೋಡಿ, ಇದೆಲ್ಲ ಸೃಷ್ಟಿಕರ್ತನ ಒಂದು ಇದು, ಎರಡಲ್ಲ ಒಂದು ಹತ್ತು ಇದೆ. ಮರಿಗಳು, ತನ್ನ ಮಕ್ಕಳುಗಳು ಅಂತ ಕರಿತೀನಿ ಇದನ್ನು ನಾನು. ನೋಡಿ, ಸುಮ್ಮನೆ ಬರ್ತಾ ಇರುತ್ತೆ ಅದು. ನೋಡಿ ನೋಡಿ, ಇದು ತಾಯಿ ಕಂದು ಮೊದಲನೇದು. ಇದು ಕಟ್ ಮಾಡಿದ್ದೀನಿ, ಮೇಲೆ ಗೊನೆ ಮಾತ್ರ ಕಟ್ ಮಾಡಿದ್ದೀನಿ. ಅದರ ರಸ ಕೆಳಗಡೆ ಹಿಂಗೆ ಹಿಳಿದು ಪುನಃ ಇದರಿಂದ ಮೇಲ್ಗಡೆ ಹೋಗುತ್ತೆ. ಇದಕ್ಕೆ ನನಗೆ ಗೊತ್ತಿರೋ ಹಾಗೆ ನೋಡಿ, ಇದು ಬಾಳೆ ತೋಟ. ಇದು ಎಷ್ಟು ಹಸನಾಗಿದೆ ನೋಡಿ. ಇದು ಬಿಟ್ಟರೆ ಸುಮ್ಮನೆ, ಸಾಮಾನ್ಯವಾಗಿ ಈ ಕೆಳಗಂದ್ಗಳನ್ನ ಬಿಟ್ಟಾಗ ಎಷ್ಟು, ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡು ಒಂದು ಹದಿಮೂರು ಹದಿಮೂರು ಮರಿಗಳು ಬರುತ್ತೆ ಇದರಲ್ಲಿ. ಆಹೋರಾತ್ರ ಅವರೇ ಹಾಕಿರೋದು ಒಂದೇ ಒಂದು ಬುಡದಲ್ಲಿ. ಇದ್ರ ಬಗ್ಗೆ ಅಷ್ಟು ತಿಳುವಳಿಕೆ ಇಲ್ಲ ನನಗೆ. ಹಿಂದಿನ ಕಾಲದಲ್ಲಿ ಏನು ಪದ್ಧತಿ ಮಾಡ್ಕೋಬಿಡ್ತಾರೆ ಅದ್ರಲ್ಲಿ ಮಾಡಿ ವಿಭಿನ್ನವಾಗಿ ಎರಡನ್ನು ಬಿಡಬೇಕು ಅಂತ ಎರಡು ಇಟ್ಬಿಟ್ಟಿದ್ದೀನಿ. ಒಂದೇ ಬುಡದಲ್ಲಿ ಎರಡು. ಇದು ತಾಯಿ ಹಾಗೆ ಕೊಳಲ್ತು, ನಶಿಸಿ ಹೋಗಿದೆ ತಾಯಿ. ಇದು ಎರಡನೇದು ಬಿಟ್ಟು ಈ ಥರ ಇದೆ, ಸಮೃದ್ಧವಾಗಿ ಬೆಳೆದಿದೆ. ಆದರೆ ಇದು ಪ್ರಕೃತಿ ವಿಕೋಪಕ್ಕೆ ಏನಾಗುತ್ತೋ ಅನ್ನೋದು ನನಗೆ ಗೊತ್ತಿಲ್ಲ. ಎಲ್ಲ ಭಗವಂತನ ಇಚ್ಛೆ. ಧನ್ಯವಾದ.